ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಯಾವ ರೀತಿಯಾಗಿ ವ್ಯಾಪಾರಿಗಳು ಹೊರದೇಶಕ್ಕೆ ಹೋಗಿ ತಮ್ಮ ಮೂಲಧನಕ್ಕಿಂತ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ಳುತ್ತಾರೋ, ಹಾಗೆಯೇ ಸಂಸಾರ ಸಾಗರದಲ್ಲಿ ವ್ಯಾಪಾರವನ್ನು ನಡೆಸುತ್ತಿರುವಂತಹ ಜೀವವು ತಮ್ಮ ಕರ್ಮಕ್ಕೆ ಅನುಗುಣವಾದಂತಹ ಗತಿಯನ್ನು ಪಡುತ್ತಾ ಧರ್ಮಗಳು ಆಗಮಿಸಿದ್ದಾರೆ. ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು, ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಈ ಪ್ರಶ್ನೆ ಕುಳೂರು ಚಿನಾಲ ಚಂದ್ರಹಾಸ ಅವರು ಕೇಳ್ತಾ ಇದ್ದಾರೆ, ಮಂಜೇಶ್ವರ ಕೇರಳದಿಂದ. ಅವರು ತಮ್ಮ ಸಂದೇಹಗಳನ್ನ ಪರಿಹಾರ ಮಾಡ್ತಾ ಇರುವುದಕ್ಕೆ ತಮಗೆ ತುಂಬಾ ಧನ್ಯವಾದ ಅಂತ ಹೇಳ್ತಾ, ನನ್ನದೊಂದು ಪ್ರಶ್ನೆ ಇದೆ. ಏನಂದ್ರೆ, ನಾವು ಎಷ್ಟೇ ಪುಣ್ಯ ಕಾರ್ಯವನ್ನ ಮಾಡಿದ್ರೂ ಕೂಡ ಸ್ವರ್ಗಲೋಕವನ್ನ ಸೇರಬೇಕಾದ್ರೆ ಸತ್ತ ಮೇಲೆಯೇ ಸೇರಬೇಕೇ ಹೊರತು ಜೀವಂತವಾಗಿ ಯಾರೂ ಕೂಡ ಸೇರಲು ಸಾಧ್ಯವಿಲ್ಲ. ದ್ವಾಪರ ಯುಗದಲ್ಲಿ ಹುಟ್ಟಿದ ಪಂಚ ಪಾಂಡವರು ಧರ್ಮಾತ್ಮರಾದರೂ ಕೂಡ ಸ್ವರ್ಗಾರೋಹಣ ಮಾಡಿದ್ದು ಸತ್ತ ಬಳಿಕವೇ. ಆದರೆ ಎಷ್ಟೋ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಿದ್ದ ದಾನವರು ಜೀವಂತವಾಗಿ ಸ್ವರ್ಗವನ್ನು ಸೇರಿ ದೇವೇಂದ್ರನನ್ನು ಯುದ್ಧ ಮುಖೇನ ಅಲ್ಲಿಂದ ಓಡಿಸುತ್ತಿದ್ದರಲ್ಲ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಚೆನ್ನಾಗಿದೆ. ಆದರೆ ವಿಷಯ ಏನು ಅಂದ್ರೆ, ಅವರು ಯಾವ ಉದಾಹರಣೆ ಕೊಟ್ಟಿದ್ದಾರೆ? ಪಂಚಪಾಂಡವರು ಅವರು ಸತ್ತ ಮೇಲೆ ಸ್ವರ್ಗ ಸೇರಿದ್ರು ಅಂತ. ಅವರ ಹೆಸರೇನು? ಅವರು ಚಂದ್ರಹಾಸ ಅಂತ. ಸನ್ಮಾನಿ ಚಂದ್ರಹಾಸ ಅವರೇ, ಅರ್ಜುನ ಬದುಕಿದ್ದಾಗಲೇ ಸ್ವರ್ಗಕ್ಕೆ ಹೋಗಿ ಬಂದ. ನಿವಾತ ಕವಚರ ಸಂದರ್ಭದಲ್ಲಿ ಆತ ಹೋಗಿಯೂ ಇದ್ದ, ಅಲ್ಲಿ ಯುದ್ಧವನ್ನೂ ಮಾಡಿದ್ದ, ಇಂದ್ರನ ಸಿಂಹಾಸನದಲ್ಲಿ ಪಕ್ಕದಲ್ಲಿಯೂ ಕುಳಿತಿದ್ದ. ಅವನಿಗೆ ಇಂದ್ರ ಕಿರೀಟವನ್ನು ಇಟ್ಟಿದ್ದರಿಂದ ಅವನಿಗೆ ಕಿರೀಟಿ ಎನ್ನತಕ್ಕಂತಹ ಹೆಸರು ಬಂತು. ಮೂಕದಾನವನ ಹನನದ ಹಿಂದೆಯಲ್ಲಿ ಇದೆಲ್ಲ ಕೆಲಸ ನಡೀತು. ಪಾಶುಪತಾಸ್ತ್ರವನ್ನು ಅದಕ್ಕೆ ಮುನ್ನ ಆತ ಗಳಿಸಿದ್ದ. ಆದ್ದರಿಂದ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥದ್ದಕ್ಕೆ ನೀವೇ ಕೊಟ್ಟ ಉದಾಹರಣೆಯಲ್ಲಿ ಇರತಕ್ಕಂಥ ವಿನಾಯಿತಿ ಅದು. ಅಂದರೆ ಅರ್ಥ ಏನು? ಪ್ರತಿಯೊಂದು ಕಾನೂನಿಗೂ ಯಾವುದೋ ಒಂದು ವಿನಾಯಿತಿ ಹೇಗೋ ಒಂದು ಸೇರಿಕೊಳ್ಳುತ್ತೆ ಪ್ರತಿಯೊಂದು ಕಾನೂನಿಗೂ. ಇಲ್ಲಿ ಏನಾಗಿದೆ, ಅವರ ಗುರಿ ಇರತಕ್ಕಂಥದ್ದು ದಾನವರು. ದಾನವರು ಬದುಕಿದ್ದಾಗಲೇ ಸ್ವರ್ಗಕ್ಕೆ ಹೋಗಿ ಇಂದ್ರನನ್ನು ಸೋಲಿಸಿ ಇತ್ಯಾದಿ ಎಲ್ಲ ಮಾಡಿ ಆ ಸಿಂಹಾಸನದಲ್ಲಿ ಕುಳಿತು ಇಂದ್ರನನ್ನು ಪದಭ್ರಷ್ಟನನ್ನಾಗಿ ಮಾಡಿ ಇದೆಲ್ಲ ಮಾಡ್ತಾ ಇದ್ದಾರಲ್ಲ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು ಹೇಗೆ ಸರಿ ಹೋಗುತ್ತೆ? ಅದಕ್ಕೆ ಸರಿ ಹೋಗೋದಿಲ್ಲ. ಸ್ವಾಮಿ, ತಾವು ದಯವಿಟ್ಟು ದಾಖಲು ಮಾಡಿಕೊಳ್ಳಿ, ನೀವು ಕೊಡತಕ್ಕಂತಹ ಹೆಸರು ಯಾವುದಿಲ್ಲ, ಇದು ದಾಖಲು ಮಾಡಬೇಕಾದ ವಿಷಯ. ಯಾರೋ ಒಬ್ಬ ಅದರಲ್ಲಿ ಮುಖ್ಯಸ್ಥನಾಗಿರತಕ್ಕಂಥವನು ಸ್ವರ್ಗಕ್ಕೆ ಹೋಗುತ್ತಾನೆ, ಹೋದಾಗ ಉಳಿದವರನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ಮೊದಲಿನವನು ಹೇಗೆ ಹೋಗ್ತಾನೆ, ಯಾವಾಗ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅವನು ತಪಸ್ಸನ್ನು ಮಾಡುತ್ತಾನೆ, ತಪಸ್ಸಿನ ಅಂತ್ಯಕ್ಕೆ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ, ಅವನು ವರ ಕೊಡುತ್ತಾನೆ, ಆ ವರದ ಬಲದಿಂದ ಸ್ವರ್ಗಕ್ಕೆ ಹೋಗ್ತಾನೆ ಅವನನ್ನು ಸೋಲಿಸ್ಲಿಕ್ಕೆ. ಅವನನ್ನು ಅನುಸರಿಸಿ ಉಳಿದ ರಾಕ್ಷಸರೋ ದಾನವರೋ ದೈತ್ಯರೋ ಹೋಗ್ತಾರೆ. ಆದರೆ ಈ ಯಾವ ದೈತ್ಯರಿಗೂ ಸ್ವಯಂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ರಾಕ್ಷಸ ಮುಖ್ಯಸ್ಥನಾಗಿರತಕ್ಕಂಥವನೋ ದಾನವರ ಮುಖ್ಯಸ್ಥನಾಗಿರತಕ್ಕಂಥವನೋ ಕುಳಿತು ವರ್ಷಗಳು 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 ತಪಸ್ಸು ಮಾಡಿ ಮನುಷ್ಯರು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗುತ್ತಾರೆ ಅನ್ನುವ ಕಾನೂನಿಗೆ ವಿನಾಯಿತಿಯನ್ನ ಬ್ರಹ್ಮನಿಂದ ಪಡ್ಕೊಳ್ತಾನೆ, ಬ್ರಹ್ಮ ವರದಿಂದಾಗಿ ಹೋಗುತ್ತಾನೆ. ಸಾಮಾನ್ಯವಾಗಿ ರಾಕ್ಷಸರು ಯಾರು ಹೋಗಕ್ ಸಾಧ್ಯ ಇಲ್ಲ, ದಾನವರು ಹೋಗಕ್ ಸಾಧ್ಯ ಇಲ್ಲ, ಮನುಷ್ಯರು ಹೋಗೋದೇ ಇಲ್ಲ. ಆದರೆ ಅರ್ಜುನನಿಗೆ ವಿನಾಯಿತಿ ಇರುವಂತೆ ಇವರಿಗೂ ವಿನಾಯಿತಿ ಇದೆ. ಸ್ವರ್ಗಕ್ಕೆ ಹೋಗುವ ಮುಂಚೆ ಅರ್ಜುನನು ತಪಸ್ಸು ಮಾಡ್ತಾ ಇದ್ದ ಮೂಕದಾನವ ಸಂಹಾರದಲ್ಲಿ, ಅವನು ತಪಸ್ಸು ಮಾಡಿದ ಕೊನೆಯಲ್ಲಿ ಅವನು ಹೋಗಿದ್ದಲ್ಲಿ. ಹಾಗೆ ತಪಸ್ಸು ಮಾಡಿದರೆ ಹೋಗಿ ಬರಬಹುದು